ಏಪ್ರಿಲ್ ಇಪ್ಪತ್ತೊಂದು ಅನುದಿನದ ಪರಳು ಕದಮಣ್ಣ ಈ ದಿನದ ದೇವರ ವಾಕ್ಯ ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಆದರೆ ಪಾಪ ಮಾತ್ರ ಮಾಡಲಿಲ್ಲ ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನ ಶೋಧನೆಯ ಕ್ಷಣದಲ್ಲಿ ಹೃದಯದ ಭಾವನೆಗಳು ಕೊಂದಿ ಹೋಗದೆ ದೇವರ ಸನ್ನಿಧಿಗೆ ಸೇರುವುದಕ್ಕೆ ಮೇಲೆ ಮೇಲೆ ಏರುವಂತಾಗಬೇಕು ಹಾಗೆ ಉಚ್ಚ ಮಟ್ಟ ತಲುಪಲು ಪೂರ್ಣ ನಂಬಿಕೆಯೇ ಆಧಾರ ಇದರಲ್ಲಿ ದೇವರ ಪ್ರೀತಿ ಜ್ಞಾನ ಸಮಯೋಜಿತ ಸಹಾಯ ದೊರೆಯುವಂತೆ ಯಾರಾರು ದೇವರಲ್ಲಿ ಹೆಚ್ಚಿನ ಪ್ರೀತಿ ತೋರಿಸುತ್ತಾರೋ ಅವರಿಗೆ ದೇವರಿಂದ ಹಿತ ಸಂಯೋಜನೆ ಇವುಗಳ ಮಾನ್ಯತೆ ಮಾಡುವವರಂತೆ ಆಗಬೇಕು ಇಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಸಹಾಯಕ್ಕಾಗಿ ಯೋಚಿಸುವಾಗ ನಮ್ಮನ್ನು ದೇವರ ಬಳಿಗೆ ಸೆಳೆದು ಆತನ ಆಲೋಚನೆ ಸಹಾಯ ನೀತಿಗಾಗಿ ಬಲ ಸತ್ಯ ಶುದ್ಧತೆ ಮತ್ತು ಪ್ರೀತಿ ಇವುಗಳು ನಮ್ಮ ಸನಿಹಕ್ಕೆ ಬಂದು ಶೋಧನೆಗಳ ಮೇಲೆ ಜಯಬೇರಿ ಸಾಧಿಸಿ ಕ್ಷಣ ಕ್ಷಣದಲ್ಲೂ ದಿನನಿತ್ಯದಲ್ಲೂ ಮತ್ತು ಅಂತಿಮವಾಗಿ ವಿಜಯೋತ್ಸಾಹಗಳಲ್ಲಿ ಲೀನಗೊಳ್ಳುತ್ತದೆ